ರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರಿಯ ಕೇಳುಗರೆ ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ ಕೇಳಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳೋದಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು ಮತ್ತೊಂದು ಸತ್ಯವೇದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಈ ಒಂದು ಅಧ್ಯಯನಕ್ಕೆ ಆರಿಸಿಕೊಂಡಂತ ದೇವರ ವಾಕ್ಯದ ಶೀರ್ಷಿಕೆ ಕ್ರಿಯೆಗಳಿರುವ ನಂಬಿಕೆ ಎಂಬುದಾಗಿ ನಂಬಿಕೆಯನ್ನ ಕೇಳಿದ್ದೇವೆ ನಂಬಿಕೆಯನ್ನ ಇಟ್ಟುಕೊಂಡು ಜೀವಿಸುತ್ತೇವೆ ನಂಬಿಕೆ ಎನ್ನುವಂಥದ್ದು ಒಂದು ಬಹಳ ಉತ್ತಮವಾದಂಥ ಅಂಶ ಒಬ್ಬ ಮಾನವನ ಜೀವಿತದಲ್ಲಿ ನಂಬಿಕೆ ಬಹಳ ಮುಖ್ಯ ಹೀಗೆ ನಾನಾ ರೀತಿಯಲ್ಲಿ ನಾನಾ ವಿಧದಲ್ಲಿ ನಂಬಿಕೆಯ ಕುರಿತು ಕೇಳಿದ್ದೇವೆ ಆಲಿಸಿದ್ದೇವೆ ನಮ್ಮ ಅನುಭವಕ್ಕೂ ಕೂಡ ಬಂದಂಥದ್ದು ಎನ್ನುವುದಾದರೆ ತಪ್ಪಿಲ್ಲ ಆದರೆ ಸಾಧಾರಣವಾಗಿ ಇರುವಂಥ ನಂಬಿಕೆಗೂ ಕ್ರಿಯೆಗಳಿರುವ ನಂಬಿಕೆಗೂ ಬಹಳ ವ್ಯತ್ಯಾಸ ಇದೆ ನಾಸ್ತಿಕನು ಕೂಡ ಒಂದು ವಿಷಯದಲ್ಲಿ ತಾನು ಬಹಳ ನಂಬಿಕೆಯನ್ನು ಇಟ್ಟವನಾಗಿ ಜೀವಿಸುತ್ತಾನೆ ಅವನ ನಂಬಿಕೆ ದೇವರಿಲ್ಲ ದೇವರೆನ್ನುವಂಥದ್ದು ಸುಳ್ಳು ಇಹಲೋಕದ ಜೀವಿತದಲ್ಲಿ ಎಲ್ಲವೂ ಕೂಡ ತತ್ವಾಧರಿತ ಮತ್ತು ಪಾರದರ್ಶಕತೆಯ ವೈಜ್ಞಾನಿಕ ವಿಜ್ಞಾನದ ಮೂಲಕ ಅರ್ಥ ಮಾಡಿಕೊಳ್ಳುವಂಥ ಜೀವಿತ ಇದಕ್ಕೂ ಕಾಣದ ಕೈ ಬಹಳ ಶಕ್ತಿಯುಳ್ಳ ವ್ಯಕ್ತಿ ಕೈ ಆತನ ಕೈವಾಡ ದೇವರು ಇವೆಲ್ಲದರಲ್ಲಿಯೂ ಕೂಡ ಆತನಿಗೆ ನಂಬಿಕೆ ಇಲ್ಲ ಹೀಗೆ ನಾಸ್ತಿಕನಲ್ಲಿಯೂ ನಂಬಿಕೆ ಎನ್ನುವಂಥದ್ದು ಬಹಳ ಗಂಭೀರವಾದಂಥ ಅಂಶ ಅವನ ಜೀವಿತದಲ್ಲಿ ನಾವು ಕಾಣುತ್ತೇವೆ ಇನ್ನು ದೇವರಲ್ಲಿ ನಂಬಿಕೆ ಇಟ್ಟಂಥ ನಾವು ದೇವರು ದೇವರ ಶಕ್ತಿ ಮತ್ತು ಆತನ ನಡೆಸುವಿಕೆ ಇವೆಲ್ಲದರ ಕುರಿತು ಅಪಾರವಾದಂಥ ನಂಬಿಕೆ ವಿಶ್ವಾಸ ಮತ್ತು ನಿರೀಕ್ಷೆ ಪ್ರತಿಯೊಬ್ಬ ವಿಶ್ವಾಸನೀಯವಾದಂಥ ಜೀವಿತದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಕೂಡ ಇರುವಂಥದ್ದು ಸಹಜ ಇಂತಹ ಸಾಧಾರಣವಾದಂಥ ನಂಬಿಕೆಯಲ್ಲಿ ಇಷ್ಟೊಂದು ಗಂಭೀರವಾದಂಥ ಅಂಶಗಳು ಒಳಗೊಂಡಿರುವಲ್ಲಿ ಕ್ರಿಯೆಗಳಿರುವಂಥ ನಂಬಿಕೆ ಇನ್ನು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯ ಒಬ್ಬರ ಜೀವಿತದಲ್ಲಿ ಕ್ರಿಯೆಗಳಿರುವಂಥ ನಂಬಿಕೆಯನ್ನು ನೋಡುವಾಗ ಅದು ಮತ್ತೊಬ್ಬರಿಗೆ ಉತ್ತೇಜನ ಆತನ ಜೀವಿತದ ಪಾರದರ್ಶಕತೆ ಮತ್ತು ಆತನ ಜೀವಿತದಲ್ಲಿ ಮಾಡಿರುವಂಥ ಸಾಧನೆಯ ಹಿಡಿತವನ್ನು ನಾವು ಕಾಣಬಹುದಾಗಿದೆ ಸತ್ಯವೇದದಲ್ಲಿ ಕ್ರಿಯೆಗಳುಳ್ಳ ನಂಬಿಕೆಯ ಕುರಿತು ನಾನಾ ದೃಷ್ಟಾಂತಗಳನ್ನು ನಾವು ನೋಡ್ತೇವೆ ಹಳೆ ಒಡಂಬಡಕೆಯ ಭಾಗದಲ್ಲಿಯೂ ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯ ಭಾಗದಲ್ಲಿಯೂ ಯೇಸು ಕ್ರಿಸ್ತನ ಬೋಧನೆ ಮತ್ತು ಆತನ ನಿಷ್ಠೆಯ ಜೀವಿತ ಆತನು ತೋರಿದ ಪ್ರೀತಿ ಇವೆಲ್ಲದರಲ್ಲಿಯೂ ಕೂಡ ನಂಬಿಕೆ ಬಹಳ ಪ್ರಾಮುಖ್ಯವಾದಂಥ ಅಂಶವನ್ನು ಒಳಗೊಂಡದೆ ಎನ್ನುವಂಥದ್ದನ್ನು ಕಾಣುತ್ತೇವೆ ದೇವರ ವಾಕ್ಯ ಹೇಳುವ ಪ್ರಕಾರ ಲೂಕನ ಸುವಾರ್ತೆ ಆರನೇ ಅಧ್ಯಾಯದ ನಲವತ್ತ ಆರನೆಯ ವಾಕ್ಯದಲ್ಲಿ ನಾವು ಬಹಳ ಚಂದವಾಗಿ ದೇವರ ವಾಕ್ಯವು ನಮ್ಮ ಕೂಡ ಮಾತನಾಡುತ್ತದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ ಇಲ್ಲಿ ಯೇಸು ಸ್ವಾಮಿಯು ಜನರಿಗೆ ಪ್ರಶ್ನೆ ಹಾಕುವಂಥದ್ದು ನನ್ನನ್ನು ಸ್ವಾಮಿ ಎಂದು ಕರೆಯುತ್ತೀರಿ ಆದರೆ ನಾನು ಹೇಳುವಂಥದ್ದನ್ನು ನೀವು ಮಾಡದೇ ಹೋಗುವಾಗ ನಿಮ್ಮಲ್ಲಿ ಎಂತಹ ನಂಬಿಕೆ ನನ್ನ ಮೇಲೆ ನೀವು ಇಟ್ಟಿದ್ದೀರಿ ಎನ್ನುವಂಥದ್ದನ್ನು ಪ್ರಶ್ನೆ ಹಾಕುವಂಥದ್ದು ಆಗಿಯದೆ ಹಾಗಾಗಿ ನಾವು ದೇವರಲ್ಲಿ ನಂಬಿಕೆ ಇಡುವಾಗ ದೇವರ ವಿಷಯದಲ್ಲಿ ನಂಬಿಕೆ ಇಡುವಾಗ ದೇವರು ನಮಗೆ ದಾನೆ ಎನ್ನುವಂಥದ್ದನ್ನು ನಂಬಿಕೆ ಇಡುವಾಗ ನಾವು ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಾದದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಎನ್ನುವುದಾದರೆ ತಪ್ಪಿಲ್ಲ ಹಾಗಾಗಿ ಕ್ರಿಸ್ತನು ಅನೇಕ ಜನರಿಗೆ ತಾನು ಹೇಳುವಾಗ ನನ್ನನ್ನು ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಹೋದರೆ ಅದು ಸರಿಯಾದ ನಂಬಿಕೆಗೆ ಗುರುತಲ್ಲ ಎನ್ನುವಂಥದ್ದನ್ನು ನಾವು ಹೀಗೆ ನೋಡ್ತೇವೆ ನಂಬಿಕೆ ಕಾರ್ಯ ಸಾಧಕವಾಗಬೇಕು ನಂಬಿಕೆ ಎನ್ನುವಂಥದ್ದು ಕ್ರಿಯೆಗಳಲ್ಲಿ ತೋರ್ಪಡಿಸಿಕೊಳ್ಳಬೇಕು ನಂಬಿಕೆ ಎನ್ನುವಂಥ ಅಂಶವನ್ನು ನಾವು ಕ್ರಿಯಾತ್ಮಕವಾಗಿ ಅನುಭವ ಮಾಡಬೇಕು ಹಾಗಾಗಿ ನಂಬಿಕೆ ಅಪಾರವಾದಂಥ ಬೆಲೆಯುಳ್ಳದ್ದು ಅಪಾರವಾದಂಥ ಫಲಿತಾಂಶವನ್ನು ಕೊಡುವಂಥದ್ದು ಅಪಾರವಾದಂಥ ಫಲವನ್ನು ಕೊಡುವಂಥದ್ದು ಎನ್ನುವುದಾದರೆ ನಮ್ಮ ಜೀವಿತಗಳ ಮೂಲಕವಾಗಿ ಅವುಗಳನ್ನು ಅನುಭವಕ್ಕೆ ತಂದುಕೊಂಡ ವ್ಯಕ್ತಿಗಳು ನಾವಾಗಬೇಕಾದದ್ದು ಅವಶ್ಯ ಹಾಗಾಗಿ ನಂಬಿಕೆ ಸಾಧಾರಣವಾಗಿ ಒಂದು ಅಂಶ ನಮ್ಮ ಜೀವಿತಗಳಲ್ಲಿ ಇರುವುದಾದರೆ ಆ ನಂಬಿಕೆಯನ್ನು ಬಳಸಿಕೊಂಡಂಥ ಕ್ರಿಯಾತ್ಮಕವಾದಂಥ ಅಪಾರವಾದಂಥ ಬೆಳಕಿಗೆ ಕಾರಣವಾದಂಥ ನಂಬಿಕೆಯನ್ನು ಜೀವಿತಗಳಲ್ಲಿ ಅಳವಡಿಸಿಕೊಂಡು ನೋಡುವಾಗ ಇನ್ನು ಬಹಳಷ್ಟು ಉತ್ತಮವಾದಂಥ ಫಲಕಾರಿಯಾದಂಥ ಜೀವಿತವನ್ನು ಮನುಷ್ಯರು ನಡೆಸುವುದಕ್ಕೆ ಸಾಧ್ಯ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ ಯಾಕೊಬ್ಬನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾನೆ ಎರಡನೇ ಅಧ್ಯಾಯದ ಇಪ್ಪತ್ತಾರನೆಯ ವಾಕ್ಯದಲ್ಲಿ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಒಬ್ಬ ಮನುಷ್ಯನಿಗೆ ಆತ್ಮವು ಬಹಳ ಮುಖ್ಯ ಆ ಆತ್ಮವು ಆತನಲ್ಲಿ ಇಲ್ಲದೆ ಹೋದರೆ ಆತನ ದೇಹವು ಹೇಗೆ ಸತ್ತಂತೆ ಇರುವುದೋ ಹಾಗೆಯೇ ನಂಬಿಕೆ ಇದೆ ಎಂಬುದಾಗಿ ಹೇಳಿದರೆ ಸಾಲದು ಕ್ರಿಯಾತ್ಮಕವಾದಂಥ ನಂಬಿಕೆ ಇಲ್ಲದೆ ಹೋದರೆ ಅದು ಯಾವ ಪ್ರಯೋಜನಕ್ಕೂ ಬಾರದು ಎನ್ನುವಂಥದ್ದನ್ನು ಆತನು ತನ್ನ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದ ಇಪ್ಪತ್ತಾರನೆಯ ವಾಕ್ಯದಲ್ಲಿ ನಮಗೆ ತೋರಿಸಿ ಕೊಡುವಂತವನಾಗಿದ್ದಾನೆ ಹಾಗಾಗಿ ಈ ನಂಬಿಕೆ ಮತ್ತು ಕ್ರಿಯೆಗಳಿರುವ ನಂಬಿಕೆ ಬಹಳ ವ್ಯತ್ಯಾಸ ಎಲ್ಲರಲ್ಲಿಯೂ ನಂಬಿಕೆ ಇದೆ ಆದರೆ ಕ್ರಿಯೆಗಳಿರುವಂಥ ನಂಬಿಕೆ ಉತ್ತಮವಾದದ್ದು ಅಪಾರವಾದದ್ದು ಫಲಿತಾಂಶ ಭರಿತವಾದದ್ದು ಅದು ಮಾನವನ ಜೀವಿತಕ್ಕೆ ಅವಶ್ಯಕವಾದದ್ದು ಸುಮ್ಮನೆ ನಂಬಿಕೆ ಇದೆ ಎಂಬುದಾಗಿ ಹೇಳಿ ಜೀವಿಸುವುದಾದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅದು ಫಲಕಾರಿಯಾಗುವುದಕ್ಕೆ ಸಾಧ್ಯವೂ ಇಲ್ಲ ಎನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಹಾಗಾಗಿ ನಂಬಿಕೆಯನ್ನು ನಾವು ಸತ್ಯವೇದ ಮೂಲಕ ಬಣ್ಣಿಸುವುದಾದರೆ ಕಾಣದಿರುವಂಥದ್ದನ್ನು ಕಾಣುವುದು ಗ್ರಹಿಸಲಾರದೆ ಹೋದದ್ದನ್ನು ಕೇಳಿಸಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳುವಷ್ಟರ ಮಟ್ಟಿಗೆ ಶಕ್ತಿಯನ್ನು ಹೊಂದಿಕೊಳ್ಳುವಂಥದ್ದು ಕೇಳದೇ ಇರುವಂಥದ್ದನ್ನು ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯಪಡಿಸಿಕೊಳ್ಳುವಂಥದ್ದು ಅನುಭವಕ್ಕೆ ಬಾರದೇ ಹೋಗುವಂಥದ್ದನ್ನು ಅನುಭವಕ್ಕೆ ತಂದುಕೊಂಡು ಅನುಭವಿಸುವಂಥದ್ದು ಆಗುವುದಿಲ್ಲ ಎನ್ನುವಂಥ ಅನೇಕ ಸಂಗತಿಗಳನ್ನು ಆಗುತ್ತದೆ ಎನ್ನುವಂಥ ನಂಬಿಕೆಯಲ್ಲಿ ಕ್ರಿಯೆಗಳೊಡನೆ ಅದನ್ನು ಹೊಂದಿಕೊಳ್ಳುವಂಥದ್ದು ಮಾತ್ರವಲ್ಲದೆ ನಾಶವಾಗದೆ ಹೋಗುವುದನ್ನು ಹೊಂದಿಕೊಳ್ಳುವಂಥದ್ದು ಎನ್ನುವುದಾದರೆ ಇವೆಲ್ಲವೂ ಕೂಡ ಕ್ರಿಯೆಗಳುಳ್ಳ ನಂಬಿಕೆಗೆ ಹೋಲಿಕೆಯಾಗಿದೆ ಕ್ರಿಯೆಗಳಿಲ್ಲದ ನಂಬಿಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾದಂಥ ಜೀವಿತದ ಅಂಶ ಕಾರಣ ಇಬ್ಬಿಯ ಗ್ರಂಥಕರ್ತಿಯೂ ತನ್ನ ಹನ್ನೊಂದನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ನಂಬಿಕೆಯ ಕುರಿತು ಬರೆದು ದುಷ್ಟಾಂತಗಳನ್ನು ಕೂಡ ಆತನು ಕೊಡುವಂಥವನಾಗಿದ್ದಾನೆ ಒಂದು ದುಷ್ಟಾಂತವನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ ಅದು ಇಬ್ರಿಯ ಗ್ರಂಥಕರ್ತನು ಬರೆಯುವಂಥ ಹನ್ನೊಂದನೇ ಅಧ್ಯಾಯದ ನಾಲ್ಕನೆಯ ವಾಕ್ಯದಲ್ಲಿ ಹೇಬೇಲಿನ ಕುರಿತು ಕಾಯಲಿನ ಕುರಿತು ಬರೆಯಲ್ಪಟ್ಟಂಥ ಒಂದು ನಂಬಿಕೆಯ ದುಷ್ಟಾಂತ ಅದನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿಯೂ ಕೂಡ ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಬಹಳ ವಿಸ್ತಾರವಾಗಿ ಕಾಯಿನನ ಕುರಿತು ಹೇಬೆಲಿನ ಕುರಿತು ಆಲೋಚನೆ ಮಾಡುತ್ತೇವೆ ಈ ಒಂದು ವಾಕ್ಯದಲ್ಲಿ ಪೌಲನು ಇಬ್ರಿಯ ಸಭೆಯವರಿಗೆ ಬರೆಯುವಾಗ ಬರೆಯುತ್ತಾನೆ ಹನ್ನೊಂದನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ನಂಬಿಕೆಯಿಂದಲೇ ಹೇಬೇಲೇನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದಂಥ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ಕಾಯನನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಅವನು ಸತ್ತವನಾದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಆತನು ಜನರೊಟ್ಟಿಗೆ ಮಾತನಾಡುವಂಥವನಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯುಳ್ಳ ದೇವಜನರೇ ಹೇ ಬೇಲೆನ ಕಾಯನಿನ ವಿಷಯದಲ್ಲಿ ಹೇ ಹೇಬೇಲೇನು ಕಾಯನಿನ ಯಜ್ಞಕ್ಕಿಂತ ಶ್ರೇಷ್ಠವಾದಂಥ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ದೇವರ ಮೇಲೆ ಹೇ ಬೇಲೆನಿಗೆ ನಂಬಿಕೆ ಮಾತ್ರ ಇರಲಿಲ್ಲ ಗೌರವ ಮಾತ್ರವಿರಲಿಲ್ಲ ಅಪಾರವಾದಂಥ ಭಕ್ತಿ ಮಾತ್ರ ಇರಲಿಲ್ಲ ಇವೆಲ್ಲದರ ಜೊತೆಯಲ್ಲಿ ಆತನಿಗೆ ಅಪಾರವಾದಂಥ ನಂಬಿಕೆಯನ್ನು ಕೂಡ ಆತನು ಮೈಗೂಡಿಸಿಕೊಂಡಿದ್ದನು ಹಾಗಾಗಿ ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದಂಥ ಯಜ್ಞವನ್ನು ದೇವರಿಗೆ ಸಮರ್ಪಿಸುವುದರ ಮೂಲಕ ಆತನು ನೀತಿವಂತನೆಂದು ಹೇಬೇಲಿನ ಆ ಕಾಣಿಕೆಗಳನ್ನು ದೇವರು ಸ್ವೀಕಾರ ಮಾಡಿದ್ದೇ ಹೇಬೇಲಿನೂ ನೀತಿವಂತನೆನ್ನುವುದಕ್ಕೆ ಸಾಕ್ಷಿ ಆತನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಕೂಡ ಆತನು ಅನೇಕ ಜನರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಇದು ಕ್ರಿಯೆಗಳು ಉಳ್ಳಂಥ ನಂಬಿಕೆಯ ಫಲಿತಾಂಶ ನಮ್ಮೆಲ್ಲರಿಗೂ ನಂಬಿಕೆ ಇದೆ ಆದರೆ ಕ್ರಿಯೆಗಳಿರುವಂಥ ನಂಬಿಕೆ ಬಹಳ ಅವಶ್ಯಕ ಎನ್ನುವಂಥದ್ದನ್ನು ಈ ಒಂದು ದುಷ್ಟಾಂತದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು ಹೇಬೇಲೇನೂ ಇನ್ನೂ ಇಲ್ಲ ಆತನು ಸತ್ತು ಹೋಗಿದ್ದಾನೆ ಆದರೂ ಆತನು ಮಾಡಿದ ಆ ಕ್ರಿಯೆ ಆತನಲ್ಲಿದ್ದಂಥ ಆ ಕ್ರಿಯೆಗಳ ನಂಬಿಕೆ ಈ ಹೊತ್ತು ಕೂಡ ಜನರೊಟ್ಟಿಗೆ ಮಾತನಾಡುತ್ತಾ ಇದೆ ಎನ್ನುವುದಾದರೆ ಅದಕ್ಕೆ ಮತ್ತೊಂದು ಸಾಕ್ಷಿ ಬೇಕಾಗಿಲ್ಲ ದೇವರು ಅವನ ಕಾಣಿಕೆಯನ್ನು ಒಪ್ಪಿದ್ದೇ ಅವನ ಆ ಕ್ರಿಯೆಗಳ ನಂಬಿಕೆಗೆ ಸಾಕ್ಷಿಯಾಯಿತು ಎನ್ನುವಂಥದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಹೀಗಿರುವಾಗ ಪ್ರಿಯರೇ ಹೇಬೇಲನು ಹೇಗೆ ತನ್ನ ನಂಬಿಕೆಯನ್ನು ಕ್ರಿಯೆಗಳ ಮೂಲಕ ತೋರಿಸಿದನು ಹಾಗೆಯೇ ನಾವು ಕೂಡ ನಮ್ಮಲ್ಲಿ ದೈವನ ಮೇಲೆ ಇರುವಂಥ ಅಪಾರವಾದಂಥ ನಂಬಿಕೆಯನ್ನು ಕ್ರಿಯೆಗಳ ಮೂಲಕ ತೋರಿಸಿಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ದೇವರು ತನ್ನ ವಾಕ್ಯಗಳ ಮೂಲಕ ಅನೇಕ ಸಾರಿ ನಮ್ಮೊಟ್ಟಿಗೆ ಅನೇಕ ರೀತಿಯಲ್ಲಿ ಮಾತನಾಡುವಂಥವನಾಗಿದ್ದಾನೆ ಹಾಗಾಗಿ ದೇವರ ವಾಕ್ಯದ ಭಾಗದಲ್ಲಿ ನಾವು ಅನೇಕ ಸತ್ಯಾಂಶಗಳನ್ನು ನೋಡುತ್ತೇವೆ ಸತ್ಯಾಂಶಗಳ ಸರಮಾಲೆಯಲ್ಲಿ ಬಹಳ ಗಂಭೀರವಾದಂಥ ಅನೇಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಹೀಗಾಗಿ ಅನೇಕ ವಿಷಯಗಳನ್ನು ಅರ್ಥೈಸಿಕೊಳ್ಳುವಾಗ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುವಾಗ ದುಷ್ಟಾಂತಗಳ ಮೂಲಕ ಮಾತನಾಡುವಾಗ ನಾವು ಅವುಗಳಿಗೆ ಆದ್ಯತೆಯನ್ನು ದಯಪಾಲಿಸಿಕೊಟ್ಟು ಅವುಗಳು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವ ಹಾಗೆ ನಾವು ಆಸ್ಪದ ಮಾಡಿ ಕೊಡಬೇಕಾದದ್ದು ಅವಶ್ಯಕ ದೇವರು ತನ್ನ ವಾಕ್ಯದ ಮೂಲಕ ಹೀಗೆ ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನಾಲ್ಕರಿಂದ ಹದಿನೇಳು ವಾಕ್ಯಗಳಲ್ಲಿ ನಾವು ನೋಡುವಾಗ ಒಬ್ಬ ಸಹೋದರನಿಗೆ ಬಟ್ಟೆ ಇಲ್ಲದೆ ಒಬ್ಬ ಸಹೋದರಿಗೆ ಊಟವಿಲ್ಲದೆ ನಂಬಿಕೆಯುಳ್ಳ ಮನುಷ್ಯರೊಟ್ಟಿಗೆ ಬರುವಾಗ ಅವರಿಗೆ ಪ್ರಾರ್ಥಿಸಿ ನಿನ್ನ ನಂಬಿಕೆಯು ನಿನ್ನನ್ನು ಎಂದಿಗೂ ಕೂಡ ಆಶಾಭಂಗಪಡಿಸುವುದಿಲ್ಲ ನೀನು ದೇವರಲ್ಲಿ ಇಟ್ಟಂಥ ನಂಬಿಕೆ ನಿನಗೆ ಸದಾಕಾಲ ನಿನ್ನನ್ನು ಆಶ್ರಯ ಮಾಡಿಕೊಳ್ಳುತ್ತದೆ ಎಂಬುದಾಗಿ ಪ್ರಾರ್ಥಿಸಿ ಅವರನ್ನು ಹಾಗೆಯೇ ಕಳುಹಿಸಿಬಿಟ್ಟರೆ ಅದು ಬರೀ ನಂಬಿಕೆ ಪ್ರಯೋಜನವಿಲ್ಲದ್ದು ಕ್ರಿಯೆಗಳ ನಂಬಿಕೆ ಬೇಕು ಎನ್ನುವಂಥದ್ದನ್ನು ದೇವರು ತನ್ನ ವಾಕ್ಯದ ಮೂಲಕ ಹೀಗೆ ನುಡಿಯುತ್ತಾನೆ ಯಾಕೋಬ ಎರಡು ಹದಿನಾರರಲ್ಲಿ ನಮ್ಮಲ್ಲಿ ಒಬ್ಬನೂ ಅವನಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ ಚಿಂತೆ ಮಾಡಬೇಡಿರಿ ದೈವರು ನಿಮ್ಮನ್ನು ಕಾಯುತ್ತಾನೆ ಎಂಬುದಾಗಿ ಹೇಳಿ ಕಳುಹಿಸುವುದಾದರೆ ಯಾವ ಪ್ರಯೋಜನವಿಲ್ಲ ಹಾಗೆಯೇ ಕ್ರಿಯೆಗಳಿಲ್ಲದ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಎನ್ನುವಂಥದ್ದನ್ನು ತೋರ್ಪಡಿಸಿಕೊಳ್ಳುವಂಥದ್ದಾಗಿಯದೆ ಹಾಗಾಗಿ ಪ್ರಾರ್ಥನೆ ಸಮಾಧಾನದ ಮಾತುಗಳು ಬೇಕು ಅದರ ಜೊತೆಯಲ್ಲಿ ನಮ್ಮ ಕೈಯಲ್ಲಾದಷ್ಟು ಸಹೋದರಿಯ ಕೊರತೆಯನ್ನು ಸಹೋದರರ ಕೊರತೆಯನ್ನು ನೀಗಿಸುವುದಕ್ಕೆ ಪ್ರಯತ್ನಿಸುವುದಾದರೆ ಆ ನಂಬಿಕೆ ಮತ್ತಷ್ಟು ಶ್ರೇಷ್ಠವಾದದ್ದು ಆ ನಂಬಿಕೆಯನ್ನೇ ದೇವರು ಬಾಯಿಸುವಂಥದ್ದು ಆ ನಂಬಿಕೆಯನ್ನೇ ದೇವರು ಹಾರೈಸುವಂಥದ್ದು ಆ ನಂಬಿಕೆಯನ್ನು ದೇವರು ಅಪೇಕ್ಷಿಸುವಂಥದ್ದು ಎನ್ನುವಂಥದ್ದನ್ನು ನಾವು ಈಗಾಗಲೇ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವೆ ಕಾರಣ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳಿದ ಹಾಗೆ ನಡೆಯದೆ ಹೋದರೆ ಪ್ರಯೋಜನವೇನು ಎನ್ನುವಂಥದ್ದನ್ನು ನಾವು ಇಲ್ಲಿ ನೆನೆಸಿ ನಿನ್ನ ನೆರೆಯವನಿಗೆ ನೀವೇನೇನು ಮಾಡಿದಿರೋ ಅವೆಲ್ಲವನ್ನು ಕೂಡ ನೀವು ನನಗೂ ಮಾಡಿದ ಹಾಗಾಯಿತು ಎಂಬುದಾಗಿ ಹೇಳಿದ ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಂಥದ್ದಾಗಿಯದೆ ಎಚ್ಚರಿಕೆಯಲ್ಲಿ ನಮ್ಮ ನಂಬಿಕೆಯನ್ನು ಕ್ರಿಯೆಗಳಿರುವಂಥ ನಂಬಿಕೆಗೆ ಮಾರ್ಪಡಿಸಿಕೊಳ್ಳೋಣ ദേവൃത്താണ് നമ്മൾ ആശീർവദി നടസലി ആ